ನಮಸ್ಕಾರ. ಶ್ರೀ ಕರ್ನಾಟಕಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಪ್ರದೀಪ್ ಈಶ್ವರರು ರಾಜೀನಾಮೆಯನ್ನು ಕೊಡ್ತಾರ, ತಮ್ಮ ಮಾತಿಗೆ ನಿಂತ್ಕೊಳ್ತಾರ ಅನ್ನೋ ವಿಷಯದ ಬಗ್ಗೆ ಒಂದು ಚರ್ಚೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಅಥವಾ ಮಾಧ್ಯಮಗಳಲ್ಲಿ ನೋಡಿರೋ ಪ್ರಕಾರ ಪ್ರದೀಪ್ ಈಶ್ವರವರು ಏನು ಮಾತನಾಡಿದ್ರು, ಆ ಜೊತೆಗೆ ಆ ಮಾತಿಗೆ ನಿಂತ್ಕೊಳ್ತಾರ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಏನಪ್ಪ ವಿಶೇಷ ಅಂತಂದರೆ, ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರವರು, ನಮ್ಮ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಒಂದೇ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಿಂತ ಒಂದೇ ಒಂದು ಓಟನ್ನು ಲೀಡ್ ತಗೊಂಡ್ರೆ ನಾನು ನನ್ನ ರಾಜಕೀಯಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿರ್ತಾರೆ. ಹಾಗಾದರೆ ಈ ನಿನ್ನೆ ನಡೆದಂತಹ ಒಂದು ಚುನಾವಣೆ ಫಲಿತಾಂಶವನ್ನು ನೋಡಿದ್ರೆ, ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಂಡಿರ್ತಕ್ಕಂತಹ ಸುಧಾಕರ್ ಅವರು ಕೂಡ 100,00,000 ಅಧಿಕ ಮತಗಳನ್ನು ತೆಗೆದುಕೊಂಡು ಒಂದು ದೊಡ್ಡ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳು ಕೂಡಿ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಮಾಧ್ಯಮಗಳಲ್ಲಾಗಿರ್ಬೋದು, ಅಥವಾ ಈಗೇನು ಸುಧಾಕರ್ ಅವರು ಜಯಶಾಲಿ ಆಗಿದ್ದಾರೋ ಅವರ ಕಾರ್ಯಕರ್ತರು ಅಥವಾ ಅವರ ಅಭಿಮಾನಿಗಳು ಕೂಡ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಒಂದಷ್ಟು ಚಟುವಟಿಕೆಗಳು ಕೂಡ ನಡೆಯುತ್ತೆ. ಹೇಗೆ ನಿನ್ನೆ ತಾತ್ಪರ್ಯ ಅನ್ನೋ ರೀತಿಯಲ್ಲಿ ಒಂದು ಫಲಿತಾಂಶ ಆದ ನಂತರ ಪ್ರದೀಪ್ ಈಶ್ವರ್ ಅವರ ಮನೆಗೆ ಒಂದು ಕಲ್ಲು ಬೀಳುತ್ತೆ, ಕಿಡಿಗೇಡಿಗಳು ಕಲ್ಲನ್ನು ಎಸೆದಿರ್ತಾರೆ. ಇದರ ಪರಿಣಾಮ ಅವರ ಮನೆಯ ಕಿಟಕಿಯ ಗಾಜುಗಳು ಒಡೆದು ಪುಡುಪುಡಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಅದನ್ನು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಪ್ರದೀಪ್ ಈಶ್ವರ್ ಅವರು ಏನೋ ಒಂದು ಮಾತನ್ನು ಏನೋ ಒಂದು ಅವರು ಏನಾದರೂ ಜಯಶಾಲಿ ಆದರೆ ಒಂದೇ ಒಂದು ಓಟನ್ನು ಲೀಡ್ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಸಂಬಂಧಿಸಿದಂತೆ ಈ ಘಟನೆ ಏನಾದರೂ ನಡೀತಾ ಗೊತ್ತಿಲ್ಲ. ಹಾಗಾದರೆ ಸುಧಾಕರ್ ಅವರ ಕಾರ್ಯಕರ್ತರು ಅಥವಾ ಅವರ ಅಭಿಮಾನಿಗಳು ಏನಾದರೂ ಮಾಡ್ತಾರೋ ಗೊತ್ತಿಲ್ಲ. ಹಾಗಾದರೆ ಯಾವುದೇ ಬೇರೆ ಕಾರಣಕ್ಕೆ ಏನಾದರೂ ಈ ರೀತಿ ಘಟನೆ ನಡೀತಾ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಅಲ್ಲಿ ತೆರಳಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಇದು ಯಾವ ಕಾರಣಕ್ಕಾಗಿ ನಡೀತು ಅನ್ನೋ ಒಂದು ತನಿಖೆ ನಡೆಸಿದ ನಂತರ ಅದು ಬೆಳಕಿಗೆ ಬರುತ್ತೆ. ಈಗ ವಿಷಯ ಏನಂತಂದರೆ, ನಿನ್ನೆ ಫಲಿತಾಂಶ ಬಂದ ನಂತರ ಈ ರೀತಿ ನಡೆದಿರೋದ್ರಿಂದ ಎಲ್ಲೋ ಒಂದು ಕಡೆ ಅದಕ್ಕೆ ಹೋಲುತ್ತೆ, ಆ ರೀತಿ ಅಂದ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆದರೆ ಖಡಾಖಂಡಿತವಾಗಿ ಇದೇ ವಿಷಯಕ್ಕೆ ನಡೀತು ಅನ್ನೋದು ಗೊತ್ತಿಲ್ಲ. ಈ ರೀತಿ ಎಲ್ಲದರ ಮಧ್ಯೆ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಹಾಗಾದರೆ ಇದಕ್ಕೆ ಸಂಬಂಧಿಸಿದಂತೆ ಸುಧಾಕರ್ ಅವರನ್ನು ಕೂಡ ಮಾಧ್ಯಮಗಳು ಪ್ರಶ್ನೆ ಕೇಳುತ್ತೆ. ಮಾಧ್ಯಮಗಳ ಪ್ರಶ್ನೆಗೆ ಅಂಥ ಪ್ರಬುದ್ಧ ರಾಜಕಾರಣಿ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗಲ್ಲ ಅನ್ನೋ ಒಂದು ಒಂದೇ ಎಳೆಯಲ್ಲಿ ಸುಧಾಕರ್ ಅವರು ತಮ್ಮ ಉತ್ತರವನ್ನು ಕೊಡ್ತಾರೆ. ಅವರು ಪ್ರಶ್ನೆಗೆ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಕುದ್ಕೋಬೋದಿತ್ತು ಅಥವಾ ಚರ್ಚೆಗೆ ನಾನು ಗೆದ್ದಿದ್ದೀನಿ ಹಾಗೆ ಹೀಗೆ ಅಂತ ಹೇಳ್ಬೋದಿತ್ತು. ಸುಧಾಕರ್ ಅವರು ಒಂದೇ ಮಾತನ್ನು ಮುಗಿಸ್ತಾರೆ, ನಾನು ಅವರ ಅಂತಹ ಪ್ರಬುದ್ಧ ರಾಜಕಾರಣಿ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ ಅನ್ನೋ ಒಂದು ರೀತಿಯಲ್ಲಿ ತಮ್ಮ ಮಾತನ್ನು ಮುಗಿಸಿ, ನನಗೆ ಮೊದಲಾಗಿದ್ದರೆ ಒಂದು ಕ್ಷೇತ್ರ ಆಗಿತ್ತು, ಈಗ ಜಿಲ್ಲೆ ಇಡೀ ಜಿಲ್ಲೆಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಬಂದಿದೆ. ನನ್ನ ಜನರ ಕ್ಷೇತ್ರಕ್ಕೆ ನಾನು ಏನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿ ಕಡೆ ಮಾತ್ರ ನನ್ನ ಗಮನ ಅನ್ನೋದನ್ನು ಒಂದು ಮಾತನ್ನು ಕೂಡ ಸುಧಾಕರ್ ಅವರು ಹೇಳಿರ್ತಕ್ಕಂಥದ್ದು. ಇದಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡ್ತಾರ, ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡ್ತಾರ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತುಗಳು ಓಡಾಡ್ತಿರುತ್ತೆ. ಅದರ ನಂತರ ನಿನ್ನೆಷ್ಟೇ ಪ್ರತಾಪ್ ಸಿಂಹ ಅವರು ಕೂಡ ಬ್ರೇಕಿಂಗ್ ನ್ಯೂಸ್ ಅನ್ನೋ ಒಂದು ಟ್ಯಾಗನ್ನು ಮಾಡಿ ಆ ಟ್ವೀಟ್ನಲ್ಲಿ ಬ್ರೇಕಿಂಗ್ ನ್ಯೂಸ್ ಸದ್ಯದಲ್ಲೇ ಪ್ರದೀಪ್ ಈಶ್ವರ್ ರಾಜೀನಾಮೆ ಅನ್ನೋ ಒಂದು ಕ್ವಶನ್ ಮಾರ್ಕನ್ನು ಇಟ್ಟು ಒಂದು ಟ್ವೀಟನ್ನು ಕೂಡ ಮಾಡ್ತಾರೆ. ಇದು ಎಲ್ಲ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತಷ್ಟು ಹರಿದಾಡೋಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡ್ತಾರ, ಹಾಗಾದರೆ ಪ್ರದೀಪ್ ಈಶ್ವರ್ ಈ ಕುರಿತಂತೆ ಇದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬರ ಜೊತೆ ಮಾತನಾಡಿರೋ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ನಾನು ಆ ಮಾತಿಗೆ ಈಗಲೂ ಕೂಡ ಬದ್ಧ, ಆದರೆ ಮತ್ತೆ ಒಂದು ಕಂಡೀಷನ್ನ ಹಾಕ್ತಾರೆ. ಏನು ಕಂಡೀಷನ್ನು? ನಾನು ಹೇಳಿರೋದು ಸತ್ಯ, ಪ್ರದೀಪ್ ಈಶ್ವರ್ ಮಾತನಾಡಿರೋದು ಸತ್ಯ, ನಾನು ಸವಾಲು ಹಾಕಿರೋದು ಸತ್ಯ, ನಾನು ಚಾಲೆಂಜ್ ಮಾಡಿರೋದು ಸತ್ಯ. ಆದರೆ ನಾನು ಈಗಲೂ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ, ಒಂದೇ ಒಂದು ಚಾಲೆಂಜನ್ನು ಸ್ವೀಕರಿಸಲಿ ಸುಧಾಕರ್ ಅವರು ಅಂತೇಳಿ. ನಾನು ಅದೊಂದೇ ಚಾಲೆಂಜ್ ಅಲ್ಲ, ಸಾಕಷ್ಟು ಚಾಲೆಂಜನ್ನು ಹಾಕಿದ್ದೆ. ಆದರೆ ಒಂದು ಚಾಲೆಂಜನ್ನು ಸುಧಾಕರ್ ಅವರು ಸ್ವೀಕರಿಸಿಲ್ಲ, ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ. ಚಾಲೆಂಜ್ಗಳನ್ನು ಅವ್ರು ಸ್ವೀಕರಿಸಿಲ್ಲ ಅಂದಮೇಲೆ ನಾನು ಯಾಕೆ ಅದನ್ನು ಚಾಲೆಂಜ್ ಆಗಿ ಇದು ಮಾಡಲಿ, ನಾನು ಯಾಕೆ ರಾಜೀನಾಮೆ ಕೊಡಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ನಾನು ಈಗಲೂ ಕೂಡ ಬದ್ಧ. ಈಗ ಅವರೇನು ಜಯಶಾಲಿ ಆಗಿದ್ದಾರೋ ಅವ್ರ ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ನಾನು ಈಗೇನು ಎಮ್ ಎಲ್ ಎ ಇದ್ದೀನೋ ನನ್ನ ಸ್ಥಾನಕ್ಕೂ ನಾನು ರಾಜೀನಾಮೆ ಕೊಡ್ತೀನಿ, ಮತ್ತೆ ಎಲೆಕ್ಷನ್ ಹೋಗೋಣ, ಆವಾಗ ಯಾರು ಬಲ ಅನ್ನೋದನ್ನು ಚರ್ಚೆ ಮಾಡೋಣ, ಯಾರು ಯಾರು ಜಯಶಾಲಿ ಆಗ್ತಾರೆ ಅನ್ನೋದನ್ನು ನೋಡೋಣ, ಈಗ ಈ ಚಾಲೆಂಜನ್ನು ಸ್ವೀಕರಿಸೋಕೆ ಹೇಳಿ ಅನ್ನೋ ಒಂದು ಮಾತನ್ನು
ಆಡಿಯೋ ಮೂಲಕ ಮಾತಾಡಿರೋದು, ಫೋನ್ ಮೂಲಕ ಮಾತಾಡಿರೋ ಒಂದು ಆಡಿಯೋ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಈಗಷ್ಟೇ ಜಯಶಾಲಿ ಆಗಿರ್ತಕ್ಕಂಥ ಸುಧಾಕರ್ ಅವರು ಅವರು ಮತ್ತೆ ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ಇವರು ಎಮ್ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ ಹೋಗಿ ಮತ್ತೆ ಅದರಲ್ಲಿ ಯಾರು ಜಯಶಾಲಿ ಆಗ್ತಾರೋ ಆಮೇಲೆ ಈ ಚಾಲೆಂಜನ್ನು ಸ್ವೀಕರಿಸಬೇಕು ಅನ್ನೋ ರೀತಿಯಲ್ಲಿ ಮಾತು ನಡೆದಿರ್ತಕ್ಕಂಥದ್ದು. ಬರೀ ಇದನ್ನೇ ಮಾಡ್ತಾ ಹೋಗೋದು. ಒಂದು ಮಾತನಾಡುವಾಗ ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಏನು ಹೇಳ್ತೀವಿ. ಸಂತೋಷದಲ್ಲೇ ಆಗಲಿ, ತುಂಬ ಖುಷಿ ಇದ್ದಂಥ ಸಂದರ್ಭದಲ್ಲಿ ಮಾತುಗಳನ್ನಾಗಲಿ ಚಾಲೆಂಜ್ಗಳನ್ನಾಗಲಿ ಕೊಡೋಕೆ ಹೋಗ್ಬಾರ್ದು. ಆದರೆ ಪ್ರದೀಪ್ ಕಿಶೋರ್ ಅವ್ರಿಗೆ ಅಷ್ಟೇ ಅಲ್ಲ, ಯಾರೇ ಆಗಿರಲಿ ಎಲ್ಲರಿಗೂ ಒಂದು ಮಾತು ಅಂತ ಹೇಳ್ಬೋದು. ಹಾಗಾಗಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಏನು ಓಡಾಡ್ತಾ ಇದೆಯೋ ಅದರ ಮಧ್ಯೆ ಅದೇ ಆಡಿಯೋದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಹೆಚ್ಚು ಕಡಿಮೆ ಬಾಲ ಬಿಚ್ಚಿದ್ರೆ ಎಡೆಮುರಿ ಕಟ್ಟೋದು ಗ್ಯಾರಂಟಿ ಅನ್ನೋ ಮಾತನ್ನು ಕೂಡ ನೇರವಾಗಿ ಸುಧಾಕರ್ ಅವರಿಗೆ ಟಾಂಗ್ ಕೊಡ್ತಾರೆ. ಹಾಗಾದರೆ ಎಲ್ಲಿ ಹೋಗ್ತಾ ಇದೆ ಇದು? ಚಿಕ್ಕಬಳ್ಳಾಪುರ ಕ್ಷೇತ್ರ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಚಾಲೆಂಜ್ ನಡೆಯುತ್ತೆ. ಈ ಸುದ್ದಿ ಈಗ ಬರೀ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಕಿರಿಕಿ ಹೊಡಿತಾ ಇಲ್ಲ, ಇಡೀ ರಾಜ್ಯಾದ್ಯಂತ ದೊಡ್ಡ ಸುದ್ದಿ ಆಗ್ತಾ ಇರೋದು. ಅಂದರೆ ಚಾಲೆಂಜ್ ಹಾಕಿದ್ರು, ಹಾಗಾದ್ರೆ ನಿಂತ್ಕೊಳ್ಳಿ ಚಾಲೆಂಜಿಗೆ. ಚಾಲೆಂಜ್ ಯಾವ ರೀತಿ ಹಾಕಿದ್ರು ಆ ರೀತಿ ಮಾತನ್ನ ತಂದ್ಕೊಳ್ಳಿ. ಪ್ರದೀಪ್ ಈಶ್ವರ್ ಮಾತಿಗೆ ನಿಂತ್ಕೊಳ್ತಕ್ಕಂಥವ್ರು ಅನ್ನೋ ಒಂದು ಮಾತುಗಳನ್ನು ಅವರ ಸಾಕಷ್ಟು ವಿಡಿಯೋದಲ್ಲಿ ಕೇಳಿದ್ದೀವಿ. ಹಾಗಂದ ತಕ್ಷಣ ಪ್ರದೀಪ್ ಈಶ್ವರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಥವಾ ಸುಧಾಕರ್ ಬಗ್ಗೆ ಓದಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಲ್ಲ, ಇಲ್ಲಿ ಮಾತಿನ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೆ. ಅಂದರೆ ಸಾಕಷ್ಟು ವಿಷಯಗಳನ್ನು ಮಾತಾಡಿದಾಗಲೂ ಕೂಡ ನೇರವಾಗಿ ಮಾತಾಡ್ತಕ್ಕಂಥವ್ರು ಪ್ರದೀಪ್ ಈಶ್ವರ್ ಅವರು. ಅದೇ ರೀತಿ ನೇರವಾಗಿ ಚಾಲೆಂಜನ್ನು ಕೂಡ ಹಾಕ್ತಾರೆ. ಈಗ ಮತ್ತೆ ಅವರು ರಾಜೀನಾಮೆ ಕೊಡಲಿ, ಅವರು ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ಗೆ ಹೋಗೋಣ, ಆ ನಂತರ ನಾನು ಈ ಚಾಲೆಂಜ್ನ ಇದು ಮಾಡ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಚಾಲೆಂಜಿನ ವಿಷಯ ಬಂದಾಗ ಸುಧಾಕರ್ ಅವರು ಅಂತಃಪ್ರಭುತ್ವ ರಾಜಕಾರಣಿ ಜೊತೆ ನಾನು ಮಾತನಾಡೋದಿಲ್ಲ ಅಂತ ಹೇಳಿ ನನ್ನ ಕೆಲಸ ಏನಿದ್ರು ಮೊದಲಾಗಿರುವಂಥ ತಾಲೂಕು ಒಂದು ಕ್ಷೇತ್ರ ಇರ್ತಿತ್ತು, ಈಗ ಇಡೀ ಜಿಲ್ಲೆ ಇದೆ, ನಾನು ನನ್ನ ಜಿಲ್ಲೆಗೆ ಯಾವ ರೀತಿ ಜನರಿಗೆ ಕೆಲಸ ಬೇಕೋ ಆ ರೀತಿ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಚಾಲೆಂಜ್ ಹಾಕಿದ್ರಲ್ಲ ರಾಜೀನಾಮೆ ಕೊಡ್ತೀರಾ ಹಾಗಾದರೆ ಅಂತ ಕೇಳಿದ್ರೆ, ನಾನು ರಾಜೀನಾಮೆ ಕೊಡೋ ವಿಷಯಕ್ಕೆ ಈಗಲೂ ಕೂಡ ಬದ್ಧ, ಅವರು ರಾಜೀನಾಮೆ ಕೊಡಲಿ, ಅವರು ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ಗೆ ಬರಲಿ ಅನ್ನೋ ಮಾತನ್ನು ಹೇಳ್ತಕ್ಕಂಥದ್ದು. ಇದು ಈ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಟ್ವೀಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರ್ತಕ್ಕಂಥದ್ದು, ಅದರ ಬೆನ್ನಲ್ಲೇ ಒಂದಷ್ಟು ಮನೆ ಗಾಜನ್ನು ಹೊಡೆದು ಕಿಡಿಗೇಡಿಗಳು. ಆದರೆ ಈ ವಿಷಯಕ್ಕಂತ ಅಲ್ಲ, ಯಾವ ವಿಷಯಕ್ಕೆ ಇದು ಮಾಡಿದ್ರೂ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಸುದ್ದಿ ಇದು ಅಂತ ಹೇಳ್ಬೋದು ನಾವು. ಯಾಕಂದರೆ ಅದರ ಬೆನ್ನಲ್ಲೇ ಈ ರೀತಿ ಘಟನೆಗಳು ನಡೆದಿರ್ತಕ್ಕಂಥದ್ದು, ಮನೆ ಹತ್ರ ಈ ಕಡೆ ಟ್ವೀಟ್ ನಡೆದಿರ್ತಕ್ಕಂಥ, ಸಾಮಾಜಿಕ ಜಾಲತಾಣದಲ್ಲಿ ಅವರ ಸುದ್ದಿಗಳು ಹರಡತಕ್ಕಂಥದ್ದು, ಎಷ್ಟೋ ದಿನಗಳ ಹಿಂದೆ ಮಾಡಿರ್ತಕ್ಕಂತಹ ಒಂದು ಅವರ ಒಂದು ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಈಗಲೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡ್ತಾರ, ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡ್ತಾರ, ಅದಕ್ಕೆ ಅವ್ರ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಇಷ್ಟೊತ್ತು ನಿಮಗೆ ಹೇಳಿದೆ. ಒಟ್ಟಾರೆಯಾಗಿ ಇಲ್ಲಿ ರಾಜಕೀಯ ಗುದ್ದಾಟದಲ್ಲಿ ಒಂದೇ ಒಂದು ವೋಟನ್ನು ಲೀಡ್ ತಗೊಳ್ಳಿ ಅಂತ ಹೇಳಿದವರಿಗೆ 100,000 ಹೆಚ್ಚು ಲೀಡ್ ತಗೊಂಡು ಗೆದ್ದಿದ್ದಾರೆ. ಆದರೆ ಅವರು ಲೀಡ್ ತಗೊಂಡು ಅವ್ರ ಮಾತನ್ನು ಅವ ಚಾಲೆಂಜ್ ಸ್ವೀಕರಿಸದೆ ಹೋದರು ಅವ್ರ ಮಾತನ್ನು ಅವ್ರು ಉಳಿಸ್ಕೊಂಡ್ರು ಅಂತ ಅನ್ಬೋದು ನಾವು. ಯಾಕಂದರೆ ಚಾಲೆಂಜ್ ಸ್ವೀಕರಿಸಲೇ ನಿಜ, ಅವ್ರ ಕೆಲಸವನ್ನು ಅವ್ರು ಮಾಡಿದ್ರು. ಆದರೆ ಇಲ್ಲಿ ಚಾಲೆಂಜ್ ಹಾಕಿರ್ತಕ್ಕಂತಹ ಪ್ರದೀಪ್ ಈಶ್ವರ್ ಅವರು ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದನ್ನು ಕಾದು ನೋಡೋಣ. ಜೊತೆಗೆ ಈ ಚರ್ಚೆ, ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಕ್ಕಂಥ ಸುದ್ದಿ, ಎಲ್ಲ ಮಾಧ್ಯಮಗಳಲ್ಲೂ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡ್ತಾರಾ ಅನ್ನೋ ಒಂದು ಸುದ್ದಿ ಮುಂದಿನ ಒಂದು ಮೆಟ್ಟಿಲು ಏನಾಗಿರುತ್ತೆ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಆಗ್ಬೋದು ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಸಂಪರ್ಕಿಸಿ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ತಲುಪಿಸ್ತೀನಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಆಗಿರ್ಬೋದು, ಬೇರೆ ವಿಷಯಕ್ಕೆ ಸಂಬಂಧಿಸಿದಂತೆ ಆಗಿರ್ಬೋದು, ನಿಮಗೆ ಈ ಸುದ್ದಿ ಇಷ್ಟ ಆಗಿದ್ದರೆ ಈ ಸುದ್ದಿಯನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.